ಬಿಎಂಎನ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಜ್ಞಾ ಕುಲ. ಭಾರತದ ಚೌಕಿದಾರನಿಗಿಂದು ಜನ್ಮದಿನದ ಸಂಭ್ರಮ. ಇಂದು ಇಡೀ ಜಗತ್ತು ಭಾರತದ ಮೇಲೆ ಭವ್ಯ ಭರವಸೆಯನ್ನಿಟ್ಟಿದೆ. ಭಾರತದ ನಾಯಕತ್ವ ಎಲ್ಲರಿಗೂ ಅಚ್ಚರಿಯನ್ನುಂಟು ಮಾಡಿದೆ. ಅಕ್ರಮವಾಗಿ ಭಾರತದ ಮೇಲೆ ಗೂಢಾಚಾರಿಕೆ ಮಾಡುವವರ ಎದೆಯಲ್ಲಿ ನಡುಕ ಹುಟ್ಟುವಂತಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶವನ್ನು ಪ್ರತಿನಿಧಿಸಿದ ಎಲ್ಲರ ಅಚ್ಚುಮೆಚ್ಚಿನ ಪ್ರಧಾನಿ ನರೇಂದ್ರ ದಾಮೋದರ ದಾಸ್ ಮೋದಿಯವರಿಗೆ ಇಂದು ವರ್ಷವರ್ಧಕದ ಸಂಭ್ರಮ. ಹೌದು, ಚೌಕಿದಾರನಾಗಿ ಪ್ರಜೆಗಳ ರಕ್ಷಣೆಯಲ್ಲಿ ಪ್ರಧಾನ ಸೇವಕನಾಗಿ ಭಾರತಾಂಬೆಯ ಸೇವೆಯೇ ಪರಮ ಗುರಿ ಎಂದು ದಣಿವೆ ಇಲ್ಲದೆ ಸೇವೆ ನೀಡುತ್ತಿರುವ ಪ್ರಧಾನಿಗೆ ಇಂದಿಗೆ 70ನೇ ವರ್ಷದ ಜನ್ಮದಿನ. ಇವರು ಸೆಪ್ಟೆಂಬರ್ 1950ರಂದು ಗುಜರಾತಿನ ವಾಡ್ನಗರ್ನಲ್ಲಿ ದಾಮೋದರ್ ದಾಸ್ ಮುಲ್ಚಂದು ಮತ್ತು ಹಿರೆಬೆನ್ ಮೋದಿ ದಂಪತಿಗಳಿಗೆ ಮೂರನೇ ಪುತ್ರನಾಗಿ ಜನಿಸಿದ್ದರು. ಬಾಲ್ಯದಲ್ಲಿ ವಾಡ್ನಗರ್ ಜಿಲ್ಲೆಯ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಅಂಗಡಿ ನಡೆಸುತ್ತಿದ್ದ ತಂದೆಗೆ ಸಹಾಯ ಮಾಡುತ್ತಿದ್ದ ನರೇಂದ್ರ ಮೋದಿ ನಂತರ ಸಹೋದರನೊಂದಿಗೆ ಬಸ್ ಟರ್ಮಿನೆನ್ಸ್ ಬಳಿ ಸ್ವಂತ ಚಹದ ಅಂಗಡಿ ನಡೆಸುತ್ತಿದ್ದರು. 8ನೇ ವಯಸ್ಸಿಗೆ RSS ನೊಂದಿಗೆ ಸೇರಿ ಸಂಘದೊಂದಿಗೆ ಸುದೀರ್ಘವಾಗಿ ಬೆರೆತಿದ್ದರು. ನಂತರದ ದಿನಗಳಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಘಟನೆಯೊಂದಿಗೆ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದರು. ಗುಜರಾತ್ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರ MA ಪದವಿ ಪಡೆದಿದ್ದ ಮೋದಿಗೆ ರಾಜಕೀಯದ ಬಗೆಗೆ ಒಲವು ಹೆಚ್ಚಾಗಿಯೇ ಇತ್ತು. 1987ರಲ್ಲಿ ಸೂರತ್ ಮತ್ತು ವಡೋದರ ಪ್ರದೇಶಗಳ RSS ಚಟುವಟಿಕೆಗಳ ಮೇಲ್ವಿಚಾರಣೆಯನ್ನು ವಹಿಸಿಕೊಂಡು ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದರು. 1994ರಲ್ಲಿ ರಾಜಕೀಯಕ್ಕೆ ಪ್ರವೇಶ ಪಡೆದ ಮೋದಿ BJP ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಚುನಾಯಿತರಾಗಿ ಕೆಲಸ ನಿರ್ವಹಿಸಿದರು. ಅವರ ಕಾರ್ಯತಂತ್ರಗಳಿಗೆ ಮೆಚ್ಚಿ BJP ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಿಸಲಾಯಿತು. 2001ರಲ್ಲಿ ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಧಿಕಾರದ ಚುಕ್ಕಾಣಿ ಹಿಡಿದ ನರೇಂದ್ರ ಮೋದಿ ತಮ್ಮ ಆಡಳಿತಾತ್ಮಕ ನಿರ್ಧಾರಗಳಿಂದ ಗುಜರಾತಿನ ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸಿ ಜನನಾಯಕರಾದರು. ವಿಶೇಷ ವಾಕ್ಚಾತುರ್ಯ ಹಾಗೂ ಹೊಸ ಯೋಜನೆಗಳ ಅನುಷ್ಠಾನದ ಮೂಲಕ ಗುಜರಾತಿನ ಅಭೂತಪೂರ್ವ ಬದಲಾವಣೆಗೆ ಕಾರಣೀಭೂತರಾದರು. ಗುಜರಾತಿನ ಪ್ರತಿ ಹಳ್ಳಿಗೆ ವಿದ್ಯುತ್ ನೀಡುವ ಮುಖಾಂತರ ಕತ್ತಲ ಬದುಕಿಗೆ ಬೆಳಕಾಗಿ 2014ರವರೆಗೆ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2014ರಲ್ಲಿ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಭಾರತೀಯ ಜನತಾ ಪಕ್ಷದ ಗೆಲುವನ್ನು ಎತ್ತಿ ಹಿಡಿದು ಭಾರತದ ಪ್ರಧಾನಿಯಾದರು. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎನ್ನುವ ಧ್ಯೇಯ ವಾಕ್ಯದೊಂದಿಗೆ ಆಡಳಿತದಲ್ಲಿ ಮಾದರಿ ಬದಲಾವಣೆಯನ್ನು ತಂದಿದ್ದಾರೆ ಎಂದರೆ ಅತಿಶಯೋಕ್ತಿಯಲ್ಲ. ಪ್ರಮುಖ ಅಂತಾರಾಷ್ಟ್ರೀಯ ಸಂಸ್ಥೆಗಳು ನರೇಂದ್ರ ಮೋದಿಯವರ ಆಡಳಿತದಿಂದ ಭಾರತ ಅತಿ ವೇಗವಾಗಿ ಬಡತನ ಮುಕ್ತವಾಗುತ್ತಿದೆ ಎಂದು ವರದಿ ಮಾಡಿದೆ. ಈ ಮೂಲಕ ದೇಶದ ಜನರ ಏಳಿಗೆಗಾಗಿ ಸರ್ವಸ್ವವನ್ನು ಸಮರ್ಪಿಸಿದ ನಾಯಕ ಮೋದಿ ಎನ್ನಬಹುದು. ದೇಶದ ಜನರ ಹಿತದೃಷ್ಟಿಯಿಂದ ಜಾರಿಗೊಳಿಸಿದ ನೂರಾರು ಯೋಜನೆಗಳಿಂದ ಭಾರತೀಯರು ಇಂದು ನಿಟ್ಟುಸಿರು ಬಿಟ್ಟು ನೆಮ್ಮದಿಯ ಜೀವನ ಸಾಗಿಸುತ್ತಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನ್ಧನ್ ಯೋಜನ್, ಪ್ರಧಾನಮಂತ್ರಿ ಉಜ್ವಲ್ ಯೋಜನ್, PM ಕಿಸಾನ್ ಸಮ್ಮಾನ್ ಯೋಜನ್ ಸೇರಿದಂತೆ ಇನ್ನೂ ಹಲವು ಯೋಜನೆಗಳಿವೆ. ಭಾರತವನ್ನು ಅಂತಾರಾಷ್ಟ್ರೀಯ ಉತ್ಪಾದನಾ ಶಕ್ತಿಯನ್ನಾಗಿಸಲು ಜಾರಿಗೆ ತಂದ ಮೇಕ್ ಇನ್ ಇಂಡಿಯಾ ಯೋಜನೆ ದೇಶದ ಪರಿವರ್ತಕ ಫಲಿತಾಂಶಗಳಿಗೆ ಸಾಕ್ಷಿಯಾಗಿದೆ. ಅಷ್ಟೇ ಅಲ್ಲದೆ ಸ್ವಚ್ಛತೆಯ ಆರೋಗ್ಯ ಎಂದು ಗಾಂಧೀಜಿಯವರ ಜನ್ಮದಿನದ ಅಂಗವಾಗಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಜಾರಿಗೊಳಿಸಿ ವಿಶ್ವಸಂಸ್ಥೆಯ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಭಾರತದ ಇತಿಹಾಸ ಸಂಸ್ಕೃತಿಯ ಬಗೆಗೆ ವಿಶೇಷ ಗೌರವ ಹೊಂದಿರುವ ಮೋದಿಯವರು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಹ ಶ್ರೇಷ್ಠ ನಾಯಕರ ವಿಶ್ವದ ಅತಿ ದೊಡ್ಡ ಪ್ರತಿಮೆ ಸ್ಟೇಟ್ ಆಫ್ ಯುನಿಟಿಗೆ ಭಾರತ ನೆಲೆಯಾಗುವ ಅವಕಾಶ ಕಲ್ಪಿಸಿದ್ದಾರೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ತಮ್ಮ ವಾಕ್ಚಾತುರ್ಯದ ಮೂಲಕ ಮಾತನಾಡಿ ವಿಶ್ವದೆಲ್ಲೆಡೆ ಮನೆಮಾತಾದ ಇವರು 17 ವರ್ಷಗಳ ಸುದೀರ್ಘ ಅವಧಿಯ ಬಳಿಕ ನೇಪಾಳಕ್ಕೆ, 28 ವರ್ಷಗಳ ಬಳಿಕ ಆಸ್ಟ್ರೇಲಿಯಕ್ಕೆ, 31 ವರ್ಷಗಳ ಬಳಿಕ UAEಗೆ ದ್ವಿಪಕ್ಷೀಯ ಭೇಟಿ ನೀಡಿದ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುವ ಪ್ರಧಾನಿ June 21ರಂದು ಯೋಗ ದಿನಾಚರಣೆಯೆಂದು ಘೋಷಣೆ ಮಾಡಿದರು. ದೇಶದಾದ್ಯಂತ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ವಿಶ್ವ ವಿವಿಧ ರಾಷ್ಟ್ರಗಳು ಇವನ್ನು ಆಚರಣೆಗೆ ತಂದುಕೊಂಡಿವೆ. ಕಪ್ಪು ಹಣದ ಅವ್ಯವಹಾರ ತಡೆಗೆ 1,000 ಮತ್ತು 500 ನೋಟು ರದ್ದತಿಯಿಂದ ಹಿಡಿದು ಕಾಶ್ಮೀರದ ಪೌರತ್ವ ತಿದ್ದುಪಡಿಯವರೆಗೂ ಹಾಗೂ ಶತಮಾನಗಳಿಂದ ವ್ಯಾಜ್ಯಗಳಲ್ಲಿದ್ದ ರಾಮ ಜನ್ಮಭೂಮಿಯಲ್ಲಿ ಮತ್ತೆ ರಾಮ ಮಂದಿರ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಅಡಿಗಲ್ಲು ಹಾಕುವ ಕೆಲಸದವರೆಗೂ ಮೋದಿಯವರ ಕಾರ್ಯ ಅಗಮ್ಯ.
ದೇಶಕ್ಕಾಗಿ ಹೋರಾಡುವ ಸೈನಿಕರ ಎದೆಯಲ್ಲಿ ಧೈರ್ಯ ತುಂಬುವ ಚೇತನ ಶಕ್ತಿಯಾಗಿ ಇಡೀ ದೇಶದ ಜನತೆಗೆ ಚೌಕಿದಾರನಾಗಿ ಭಾರತ ಮಾತೆಯ ಸೇವೆಗೆ ಸದಾ ಸಿದ್ಧ ಎನ್ನುವ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ನಮ್ಮ ತಂಡದ ಕಡೆಯಿಂದ ಜನ್ಮದಿನದ ಶುಭಾಶಯಗಳು.